ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಸೋಲಿಸಲಿಕ್ಕೆ ಅಖಾಡ ರೆಡಿ ಆಯ್ತಾ ನೋಡಿ ಆಣೆ ಪ್ರಮಾಣ ನಿಜ ಒಂದು ಮಾತಿಗೆ ಹಿಡಿತಾ ಇರಬೇಕು ನಮ್ಮ ಮಾತೇ ಆಣೆ ಆಗಬೇಕು ಈಗೇನು ಅಂತ ಕೇಳೋಣ ನೋಡೋಣ ಆಕಾಂಕ್ಷಿಗಳಿಂದ ದೇವರ ಮೇಲೆ ಪ್ರಮಾಣ ಮಾಡಿಸಿದ್ದಾರೆ ಸಚಿವ ಮುನಿರತ್ನ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋದರೂ ಪಕ್ಷ ಬಿಡೋದಿಲ್ಲ ಅಂತ ಆಣೆ ಮಾಡಿ ಇಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ ಕೋಲಾರ ಗ್ರಾಮ ದೇವತೆ ಕೋಲಾರಮ್ಮ ಮೇಲೆ ಆಣೆ ಮಾಡಲಾಗಿದೆ ಬಂಡಾಯದ ಭೀತಿಯಿಂದ ಆಣೆ ಮಾಡಿಸ್ಕೊಂಡಿದ್ದಾರೆ ಸಚಿವ ಮುನಿರತ್ನ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ವಿರೋಧಿಸೋದಿಲ್ಲ ಹೈಕಮಾಂಡ್ ಸೂಚಿಸುವ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ ಹೀಗಂತ ಆರು ಟಿಕೆಟ್ ಆಕಾಂಕ್ಷಿಗಳಿಂದ ಆಣೆ ಪ್ರಮಾಣ ಮಾಡಿಸಿಕೊಳ್ಳಲಾಗಿದೆ ಆಣೆ ಪ್ರಮಾಣದ ವೇಳೆ ಸಂಸದ ಮುನಿಸ್ವಾಮಿ ಅವರು ಕೂಡ ಹಾಜರಿದ್ದಾರೆ ಅವರನ್ನು ಕೂಡ ನೀವು ಗಮನಿಸಬಹುದು ಯಾವುದೇ ಕಾರಣಕ್ಕೂ ಪಕ್ಷ ದ್ರೋಹವಾಗಲಿ ಪಕ್ಷ ತೀರ್ಮಾನ ಮಾಡಿದ ಅಭ್ಯರ್ಥಿಗಾಗಲಿ ದ್ರೋಹ ಮಾಡುವಂತ ಕೆಲಸ ಮಾಡುವುದಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ